ಹೈ ಫ್ರೆಂಡ್ಸ್ ನಾನು ನಿಮ್ಮ ಲಿಖಿತ್ ಶೆಟ್ಟಿ ನಿಮ್ಗೆಲ್ರಿಗೂ ಗೊತ್ತಿದೆ ಫೆಬ್ರವರಿ ನೈನ್ಟೀನ್ತ್ಗೆ ನಮ್ಮ ಪೊಗುರು ಸಿನಿಮಾ ರಿಲೀಸ್ ಆಗ್ತಾ ಇದೆ ಕನ್ನಡ ತೆಲುಗು ಹಾಗೂ ತಮಿಳ್ ಭಾಷೆಗಳಲ್ಲಿ ಸೈಮೆಂಟೇನಿಯಸ್ ಆಗಿ ರಿಲೀಸ್ ಆಗ್ತಾ ಇದೆ ಸೊ ಈಗಿದ್ದಾಗ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ ತೆಲುಗು ಮತ್ತು ತಮಿಳಲ್ಲಿ ಯಾವ ರೀತಿ ಒಂದು ಪ್ರಮೋಷನ್ ನಡೀತಾ ಇದೆ ಪೊಗುರು ಸಿನಿಮಾದು ಅಂತ ಸೊ ತೆಲುಗಲ್ಲಿ ಇನ್ನೂ ಪ್ರಮೋಷನ್ನ ಶುರು ಮಾಡಿಲ್ಲ ಅಂದರೆ ಸಾಂಗ್ ರಿಲೀಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಒಂದು ಟ್ರೇಲರ್ನ ರಿಲೀಸ್ ಮಾಡಿದ್ದಾರೆ ಅದು ಬಿಟ್ಟು ಡೀಪಾಗಿ ಇನ್ನೂ ಶುರು ಮಾಡಿಲ್ಲ ಇನ್ನೊಂದು ಟೂ ಡೇಸಲ್ಲಿ ತೆಲುಗಲ್ಲೂ ಕೂಡ ಶುರು ಮಾಡ್ತಾರೆ ಬಟ್ ವಿಷಯ ಏನಪ್ಪ ಅಂತಂದರೆ ತಮಿಳಲ್ಲಿ ತುಂಬಾ ಒಂದು ಒಳ್ಳೆ ಆನ್ಲೈನ್ ಪ್ರಮೋಷನ್ನ ಪೊಗರು ಟೀಮ್ ಅವರು ಮಾಡ್ತಾ ಇದ್ದಾರೆ ಸೊ ತಮಿಳ್ನಾಡಲ್ಲಿರುವಂಥ ಟಾಪ್ ಯೂಟ್ಯೂಬ್ ಚಾನಲ್ಸ್ ಅಂದರೆ ಮೂವಿ ರಿಲೇಟೆಡ್ ಯೂಟ್ಯೂಬ್ ಚಾನೆಲ್ಸ್ಗಳಲ್ಲಿ ನಮ್ಮ ಧ್ರುವ ಸರ್ಜಾ ಅವರು ಇಂಟರ್ವ್ಯೂಸ್ಗಳನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಸಾಕಷ್ಟು ತಮಿಳ್ ಯೂಟ್ಯೂಬ್ ಚಾನಲ್ಸ್ಗಳಿಗೆ ಇಂಟರ್ವ್ಯೂನ ಕೊಟ್ಕೊಂಡು ಬರ್ತಾ ಇದ್ದಾರೆ ಸೊ ಇದ್ರ ಮುಖಾಂತರ ನಮ್ಮ ಪೊಗುರು ಸಿನಿಮಾದ ತಮಿಳ್ ವರ್ಷನ್ಗೆ ಒಂದು ಒಳ್ಳೆ ಪ್ರಮೋಷನ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಜಸ್ಟ್ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೇ ಗೊತ್ತಾಗುತ್ತೆ ಎಷ್ಟು ಚಾನಲ್ಗಳಲ್ಲಿ ನಮ್ಮ ಧ್ರುವ ಸರ್ಜಾ ಅವರು ಇಂಟರ್ವ್ಯೂಸ್ನ ಕೊಟ್ಟಿದ್ದಾರೆ ತಮಿಳ್ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಅಂತ ಆ್ಯಂಡ್ ಪೊಗುರು ಟೀಮ್ ಅವರು ಇನ್ನೊಂದು ಹೊಸ ಪ್ರಮೋಷನ್ ಸ್ಟ್ರಾಟಜಿಯನ್ನು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಅದೇನಪ್ಪ ಅಂತಂದರೆ ತಮಿಳ್ನಾಡಲ್ಲಿರುವಂಥ ಟಾಪ್ ಟಿಕ್ ಟಾಕರ್ಸ್ ಇವಾಗ ಟಿಕ್ ಟಾಕ್ ಬ್ಯಾನ್ ಆಗಿದೆ ಬಟ್ ಸ್ಟಿಲ್ ಅವರು ರೂಪೋಸೋ ಮೋಜೋ ಇನ್ನು ಯಾವ್ಯಾವುದೋ ಆ್ಯಪ್ಗಳಿದೆ ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲೂ ಕೂಡ ಅವ್ರಿಗೆ ಸಾಕಷ್ಟು ಜನ ಫಾಲೋವರ್ಸ್ ಇದ್ದಾರೆ ಆ್ಯಂಡ್ ತುಂಬಾ ಒಂದು ಒಳ್ಳೆ ರೀಚ್ ಇದೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಧ್ರುವ ಸರ್ಜಾ ಅವರು ಒಂದು ಪೊಗರು ತಮಿಳ್ ವರ್ಷನ್ ಏನಿದೆ ಸೆಮ್ಮ ತಿಮಿರು ಅನ್ನೋ ಒಂದು ಟೈಟಲ್ನ ರಿಜಿಸ್ಟರ್ ಮಾಡ್ಸೋದಾಗಿರ್ಬೋದು ಒಂದು ವಿಡಿಯೋ ಮಾಡೋದಾಗಿರ್ಬೋದು ಸೊ ಈ ರೀತಿಯ ಒಂದು ಪ್ರಮೋಷ್ನಲ್ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಆ ರಿಲೇಟೆಡ್ ವೀಡಿಯೋನ ನಾನು ಇವತ್ತು ನೋಡಿದೆ ನೋಡಿ ತುಂಬಾ ಖುಷಿ ಆಯಿತು ನನಗೆ ಅದರಲ್ಲೂ ನೀವು ಕನ್ನಡಕ್ಕೆ ಕಂಪೇರ್ ಮಾಡಿದ್ರೆ ಕನ್ನಡದಲ್ಲಿ ಅಷ್ಟೊಂದು ಪ್ರಮೋಷನ್ ಬೇಕಾಗಿತ್ತು ಧ್ರುವ ಸರ್ಜಾ ಅವ್ರಿಗೆ ಬಟ್ ಫಾರ್ ದ ಫಸ್ಟ್ ಟೈಮ್ ತಮಿಳು ಮತ್ತೆ ತೆಲುಗುಗೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಅಲ್ಲಿ ಪ್ರಮೋಷನ್ ಅವಶ್ಯಕತೆ ಇದೆ ಸೊ ಹೀಗಿದ್ದಾಗ ಒಂದು ಹೊಸ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ಪ್ರಮೋಷನ್ ಮಾಡ್ತಾ ಇರೋದು ತುಂಬಾನೇ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಇನ್ನೊಂದು ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಸಾಕಷ್ಟು ಜನ ಕೇಳ್ತಾ ಇದ್ರು ಎಲ್ಲಿ ಬ್ರೋ ರಶ್ಮಿಕಾ ಮಂದಣ್ಣ ಅವರು ಪೊಗುರು ಸಿನಿಮಾದ ಪ್ರಮೋಷನ್ನೇ ಮಾಡ್ತಾ ಇಲ್ಲ ಎಲ್ಲಿ ಅವರು ಕಾಣಿಸ್ತಾನೆ ಇಲ್ಲ ಅಂತ ಸೊ ಫೈನಲ್ ಆಗಿ ಅವರು ಕೂಡ ಇವತ್ತಿಂದ ಪೊಗುರು ಸಿನಿಮಾದ ಪ್ರಮೋಷನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸೊ ಆಲ್ರೆಡಿ ಈಗ ನಮ್ಮ ಕನ್ನಡದಲ್ಲಿರುವಂಥ ಟಿ ವಿ ಚಾನಲ್ಗಳಿಗೆ ಇಂಟರ್ವ್ಯೂಸನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಪೊಗುರು ರಿಲೇಟೆಡ್ ಇದು ಕೂಡ ಒಂದು ಒಳ್ಳೆಯ ವಿಚಾರ ಸೊ ಅವರು ಕೂಡ ಪ್ರಮೋಷನ್ನ ಶುರು ಮಾಡಿದ್ದಾರೆ ಓವರ್ ಆಲ್ ಆಗಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆಯಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮರೆಯದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್